ಪ್ರೌಢಶಾಲಾ ಶಿಕ್ಷಕರಿಗೆ ಗುಡ್ ನ್ಯೂಸ್ ಪ್ರೌಢಶಾಲಾ ಶಿಕ್ಷಕರಿಗೆ ಇಲ್ಲ ಪರೀಕ್ಷೆಯ ಹೊಣೆ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಮಹತ್ವದ ನಿರ್ಧಾರ ಪ್ರತಿ ಬಾರಿ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಕಲನ್ನ ತಡೆಗಟ್ಟಬೇಕು ಅಥವಾ ಯಾವುದೇ ರೀತಿಯಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತೆ ಈ ಬಾರಿ ಕೂಡ ಶಾಲಾ ಏನು ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏನಿದೆ ಅದು ಒಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ ಅಂದ್ರೆ ನಾವು ಗಮನಿಸಬಹುದು ಪ್ರತಿ ಬಾರಿ ಕೂಡ ಯಾವ ಪ್ರೌಢಶಾಲೆ ಅಂದ್ರೆ ಕಡಿಮೆ ಅಂಕವನ್ನ ತೆಗೆದುಕೊಳ್ಳುತ್ತೋ ಅಥವಾ ಕೊನೆಯಲ್ಲಿರುತ್ತೋ ಸೊ ಅಂತಹ ಪ್ರೌಢಶಾಲೆಗಳಿಗೆ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗತ್ತೆ ಯಾಕೆ ಪರ್ಸೆಂಟೇಜ್ ಕಡಿಮೆ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗತ್ತೆ ಸೊ ಈ ಒಂದು ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಅನೇಕ ಶಿಕ್ಷಕರು ಏನೋ ಪ್ರೌಢಶಾಲಾ ಶಿಕ್ಷಕರೇನಿದ್ದಾರೆ ಪರೀಕ್ಷೆಯ ಮೇಲ್ವಿಚಾರಕರಾದಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಏನು ಉತ್ತರಗಳನ್ನ ಹೇಳಿಕೊಡ್ತಾ ಇದ್ರು ಅನ್ನುವಂಥದ್ದು ಕೂಡ ಒಂದು ವರದಿಯಲ್ಲಿ ಬಹಿರಂಗ ಆಗಿದೆ ಅಂದ್ರೆ ಈ ಬಗ್ಗೆ ಒಂದು ತನಿಖೆಯನ್ನ ಪ್ರೌಢ ಶಿಕ್ಷಣ ಮಂಡಳಿ ಮಾಡಿತ್ತು ಆ ಸಂದರ್ಭದಲ್ಲಿ ಬಹಿರಂಗವಾಗಿತ್ತು ಹಾಗಾಗಿ ಈ ಬಾರಿಯ ಪರೀಕ್ಷೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಅಂದ್ರೆ ಈ ಬಾರಿಯ ಪರೀಕ್ಷೆಯಲ್ಲಿ ಪ್ರೌಢ ಶಿಕ್ಷಣ ಶಿಕ್ಷಕರೇನಿದ್ದಾರೆ ಸೊ ಅವರು ಯಾರೂ ಕೂಡ ಪರೀಕ್ಷೆಯಲ್ಲಿ ಮೇಲ್ವಿಚಾರಕರಾಗಿ ನಿಯೋಜನೆ ಆಗೋದಿಲ್ಲ ಯಾಕಂದ್ರೆ ಅಂತಹ ಪ್ರೌಢಶಾಲೆಯ ಶಿಕ್ಷಕರನ್ನ ಪರೀಕ್ಷೆಯ ಮೇಲ್ವಿಚಾರಕರಾಗಿ ಮಾಡಿದಂತಹ ಸಂದರ್ಭದಲ್ಲಿ ಅವರು ಏನು ಉತ್ತರವನ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಬಾರಿ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ನಿಯೋಜನೆ ಮಾಡಲು ಪ್ರೌಢ ಶಿಕ್ಷಣ ಮಂಡಳಿ ನಿರ್ಧಾರವನ್ನ ಮಾಡಿದೆ ಈ ಬಗ್ಗೆ ಈಗಾಗಲೇ ಒಂದು ಏನು ನಿರ್ಧಾರವನ್ನ ಕೂಡ ಪ್ರಕಟಿಸಲಾಗಿದೆ ಅಂದ್ರೆ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏನಿದೆ ಅಂದ್ರೆ ನಾವು ಈ ಬಾರಿ ಈ ಒಂದು ನಕಲನ್ನ ತಡಿಬೇಕು ಅಥವಾ ಯಾವುದೇ ರೀತಿಯಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳು ಪರೀಕ್ಷೆ ವೇಳೆ ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರುವುದಕ್ಕೆ ನಿರ್ಧಾರ ಮಾಡಿದೆ ಹಾಗಾಗಿ ಕೇವಲ ಪ್ರಾಥಮಿಕ ಶಾಲಾ ಏನಿದ್ದಾರೆ ಅವರು ಪ್ರೌಢಶಾಲೆ ಅಂದ್ರೆ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಮೇಲ್ವಿಚಾರಕರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ ಸೊ ಅವರು ಕೆಲಸವನ್ನ ನಿರ್ವಹಿಸುತ್ತಾ ಇದ್ರೆ ಯಾಕಂದ್ರೆ ಯಾವುದೇ ರೀತಿಯಾದಂತಹ ನಕಲಿ ಆಗಿರಬಹುದು ಅಥವಾ ಉತ್ತರವನ್ನ ಹೇಳಿಕೊಳ್ಳುವಂತಹ ಪ್ರಕ್ರಿಯೆ ನಡೆಯೋದಿಲ್ಲ ಸೊ ಪಾರದರ್ಶಕವಾಗಿ ಪರೀಕ್ಷೆ ನಡೆಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಎಲ್ಲೋ ಒಂದ್ ಕಡೆ ಇದು ಪ್ರೌಢಶಾಲಾ ಶಿಕ್ಷಕರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಮೇಲ್ವಿಚಾರಕ ಈ ಒಂದು ಕೆಲಸ ಏನಿದೆ ಈ ಕೆಲಸದಿಂದ ಅವರಿಗೆ ಮುಕ್ತಿ ಸಿಗತ್ತೆ ಇನ್ನೊಂದ್ ಕಡೆ ಪಾರದರ್ಶಕವಾಗಿ ಪರೀಕ್ಷೆ ನಡೆಸೋದಕ್ಕೂ ಕೂಡ ಈ ಒಂದು ನಿರ್ಧಾರ ಪ್ರಯೋಜನವಾಗುತ್ತೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ